ನಾನು ತಿಳಿಸ್ಕೊಡುವಂಥದ್ದು. ಇಲ್ಲಿ ಏನಾಗುತ್ತೆ ಅಂದರೆ, ಈ ಪೂಜೆ ಮಾಡ್ತಾ ಇರ್ತಾರೆ, ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ. ಅಡುಗೆ ಮಾಡ್ತಾ ಇದ್ದೆ, ಅಲ್ಲಿ ಏನೋ ವಿಸಿಲು ಎಷ್ಟು ಕೂಗ್ತೋ, ಅಥವಾ ಇನ್ನೇನು ಮಕ್ಕಳನ್ನ ಎಬ್ಬಿಸ್ಬೇಕು ಅವನು ಹಾಗೆ ಹೀಗೆ ಅಂತ, ಏನೇನೋ ಯಾರಿಗೋ ಸಾಲ ಕೊಡಬೇಕು, ಅಥವಾ ಇನ್ಯಾರೋ ಬರ್ತಾನೆ. ಇಲ್ಲಿ ಪೂಜೆ ಮಾಡೋ ಜಾಗದಲ್ಲಿ ಏನು ಮನಸ್ಥಿತಿ ಇರೋದಿಲ್ಲ, ಅಲ್ಲಿ ಕ್ರಿಯೆ ನಡೀತಾ ಇರುತ್ತೆ, ಮನಸ್ಸೆಲ್ಲ ಇರುತ್ತೆ, ಅದು ಫಸ್ಟು ಬಿಡಬೇಕು. ಯಾವಾಗಲೂ ನಾವು ಧ್ಯಾನ ಮಾಡಿದಾಗ ಯಾರನ್ನ ಒಂದು ಸ್ಮರಣೆ ಮಾಡ್ತೀವೋ ಅದನ್ನು ಮಾತ್ರ ನೆನಪಲ್ಲಿ ಇಟ್ಕೋಬೇಕು. ಅದು ಒಂದು ಪಾಸಿಟಿವ್ ಎನರ್ಜಿಗೆ ಮೊದಲನೇ ಹಂತ ಅಂತ ಹೇಳ್ಬೋದು. ಮತ್ತು ಕೆಲವೊಂದು ವಸ್ತುಗಳನ್ನು ಬೇಡವಾದಂಥದ್ದು ದೇವ್ರ ಮನೇಲಿ ಇಟ್ಬಿಟ್ಟಿರ್ತೀರ. ಸೊ ಇದೂ ಸಹ ನಿಮಗೆ ದಾರಿದ್ರ್ಯ ಯೋಗವನ್ನು ಉಂಟು ಮಾಡಲಿಕ್ಕೆ ಕಾರಣ ಆಗುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ ನೋಡಿ, ಆ ವಸ್ತುಗಳು ಕೆಲವು ಪಾಸಿಟಿವ್ ಎನರ್ಜಿಗಳು ವಸ್ತುಗಳು ಇದ್ದರೂ ಸಹ ನಾನು ಹೇಳೋದು, ಅದು ನಿಮಗೆ ನೆಗೆಟಿವ್ ಆಗಿ ಹೊಡೆತಾ ಬರುತ್ತೆ. ಯಾಕಂತ ಹೇಳಿದ್ರೆ, ನೀವು ಮಾಡುವಂತಹದ್ದು ಅಲ್ಲಿ ಸರಿಯಾಗಿ ಕ್ರಿಯೆ ಇರೋದಿಲ್ಲ. ಅದರಲ್ಲಿ ಎರಡು ವಿಚಾರ, ಎರಡು ವಸ್ತುಗಳಿದ್ದಾವೆ. ಅದರಲ್ಲಿ ಎರಡು ವಸ್ತುಗಳು ಅಂತ ಹೇಳಿದ್ರೆ, ಒಂದು ಶಂಕು ಅಂದರೆ ಪೂಜಾ ಶಂಕು ಇರುತ್ತೆ, ಹೂದೋ ಶಂಕು ಇರುತ್ತೆ. ನೀವು ಪೂಜಾ ಶಂಕು ಇಡುವಂಥದ್ದು, ಮತ್ತು ಈ ಶ್ರೀ ಚಕ್ರ ಬರುತ್ತೆ, ಶ್ರೀಚಕ್ರ. ಸೊ ಅದನ್ನು ಈ ಎರಡೂ ಇಟ್ಟರೆ ಬಹಳ ಅಭಿವೃದ್ಧಿ ಆಗ್ತಾರೆ. ಆದರೆ ಅದನ್ನು ಪೂಜೆ ವಿಧಾನ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ತಿಳ್ಕೊಂಡಿಲ್ಲ ಅಂದರೆ ಸಮಸ್ಯೆ ಬರುತ್ತೆ. ಮತ್ತು ವಿಗ್ರಹಗಳಲ್ಲಿ ಅಷ್ಟೇ, ಈ ಗಣಪತಿ ವಿಗ್ರಹ ಮನೆಯಲ್ಲಿ ಇದ್ದೇ ಇರುತ್ತೆ. ಈ ಬಲಮುರಿ ಗಣಪತಿ ಇಟ್ಟಿರ್ತಾರೆ, ಅತೀ ಶ್ರೇಷ್ಠವಾದಂತಹ ಒಂದು ವಿಗ್ರಹ, ಗಣಪತಿ ವಿಗ್ರಹ ಯಾವುದಪ್ಪ ಅಂದರೆ ಬಲಮುರಿ. ಆದರೆ ಶ್ರೇಷ್ಠ ಅಂತ ಹೇಳ್ತಾರೆ, ಸಮಸ್ಯೆ ಹೆಂಗೆ ಬರುತ್ತೆ ಗುರುಗಳೇ ಅಂತ ನೀವು ಕೇಳಬಹುದು. ನೋಡಿ, ಈ ಗಣಪತಿ ವಿಗ್ರಹವನ್ನು ಯಾವಾಗಲೂ ಸಹ ಎಡಮುರಿ ಇಡಬೇಕು. ನಾವು ಪ್ರತಿನಿತ್ಯ ಮನೇಲಿ ಮೈಲಿಗೆ ಬರುತ್ತೆ ಅಥವಾ ಇನ್ನೇನೋ ಅಂಟು ಬರುತ್ತೆ, ಸಮಸ್ಯೆ ಇದ್ದಿದ್ದೆ ಮನೆಯಲ್ಲಿ, ಆದರೆ ಅಂತಹ ನೆಗೆಟಿವ್ ಏನಾದರೂ ಇತ್ತು ಅಂತ ಹೇಳಿದ್ರೂ ಅದು ಉಲ್ಟಾ ಹೊಡೆದು ಬಿಡುತ್ತೆ. ಈ ಶ್ರೀಚಕ್ರನೂ ಅಷ್ಟೇ, ಸರಿಯಾದಂಥದ್ದು ಅದಕ್ಕೆ ಅರ್ಚನೆ, ಒಂದು ಆರಾಧನೆ, ಒಂದು ಮಾರ್ಗದರ್ಶನ ಮಾಡಿಲ್ಲ ಅಂದರೆ ಸುಮ್ಮನೆ ಶ್ರೀಚಕ್ರ ಇಟ್ಬಿಟ್ಟು ಅಷ್ಟ ದಾರಿದ್ರ್ಯಕ್ಕೆ ಹೋಗ್ಬಿಡ್ತೀರ. ಅದನ್ನು ಮಾಡೋ ವಿಧಾನ ಕಲಿಬೇಕಾಗುತ್ತೆ. ಮತ್ತು ಶಂಕು ಅಷ್ಟೇ, ನೀವು ಇಡುವಂಥ ಶಂಕುನು ಅದರಲ್ಲಿ ನೀರು ಹಾಕಿ ಅದಕ್ಕೆ ಪೂಜೆ, ಶಂಕು ಪೂಜೆಯನ್ನು ಮಾಡುವಂಥದ್ದು, ಸುಮ್ಮನೆ ಚೆನ್ನಾಗಿದೆ ಅಂತ ಎಲ್ಲೆಲ್ಲೋ ತೊಗೊಂಬಂದಿಟ್ಟಿರ್ತೀರ, ಪ್ರಯೋಜನ ಆಗಿಲ್ಲ. ಮತ್ತು ಅದೇ ರೀತಿ ಸಹ ದೇವರ ಕೋಣೆಯಲ್ಲಿ ಯಾವಾಗಲೂ ಅಷ್ಟೇ ಹಿರಿಯರು ಭಾವಚಿತ್ರ ಇಟ್ಟಿರ್ತಾರೆ. ಹೌದು, ಪೂಜ್ಯನೀಯ, ನಾವು ಇವತ್ತು ಹಿರಿಯರು ಇರೋದ್ರಿಂದನೇ, ನಿಮ್ಮ ತಾತ ಮುತ್ತಾತ ಇದ್ದಂಥ ಕಾಲಕ್ಕೆ ಇದ್ದಂಥದ್ದು ಇರೋದ್ರಿಂದನೇ ನಾವು ಇವತ್ತು ಅಸ್ತಿತ್ವವಾಗಿರೋದು. ಹೌದು, ಅವ್ರಿಗೆ ದೇವರ ಒಂದು ಸ್ವರೂಪ ಅಂತ ನಾವು ನೋಡ್ತೀವಿ. ಆದರೆ ಇಲ್ಲಿ ಏನಾಗುತ್ತೆ, ಈ ಮನುಷ್ಯ ಕರ್ಮ ಪೂಜೆಗಳೇ ಬೇರೆ ಇರುತ್ತೆ, ಮನುಷ್ಯರಿಗೆ ಮಾಡುವಂಥ ತರ್ಪಣಗಳೇ ಬೇರೆ ಇರುತ್ತೆ, ದೇವತಾ ಅರ್ಚನೆಯೇ ಬೇರೆ ಇರುತ್ತೆ, ಅಪರಪ್ರಯೋಗ ಪೂರ್ವ ಪ್ರಯೋಗ ಅಂತಲೇ ಗ್ರಂಥಗಳೆಲ್ಲ ಇದ್ದಾವೆ. ಹಾಗಾಗಿ ಅವ್ರನ್ನ ಯಾವ ಕೋಣೆಯಲ್ಲಿ ಇಡಬೇಕು ಫೋಟೋಗಳು, ಮತ್ತು ದೇವರದ್ದು ಯಾವ ಕೋಣೆಯಲ್ಲಿ ಇರಬೇಕು ಅದು ಮೊದಲಿಗೆ ತಿಳ್ಕೊಬೇಕು. ಮತ್ತು ಇಲ್ದಿದ್ದು ಊರುಗಳಲ್ಲಿ ಇರುವಂಥ ದೇವರದ್ದು ಫೋಟೋಗಳು ಎಲ್ಲ ವಿಗ್ರಹಗಳು ತಂದು ತುಂಬಿಸ್ಬಿಟ್ಟಿರ್ತಾರೆ, ಅದೂ ನಿಮಗೆ ನೆಗೆಟಿವ್ ಆಗಿ ಹೊಡ್ತಾ ಇರುತ್ತೆ. ಅಲ್ಲಿ ಏನೋ ಗೋಕರ್ಣ ಹೋಗಿದೆ, ಅಲ್ಲೊಂದು ಗಣಪತಿ ಚೆನ್ನಾಗಿದೆ, ತಗೋಬಂದು ಇಟ್ಟಿರ್ತೀರಾ. ಇನ್ನೆಲ್ಲೋ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀರಾ, ಓ ಅಲ್ಲೂ ಬಹಳ ಚೆನ್ನಾಗಿದೆ ಗಣಪತಿ, ಅಲ್ಲಿನೂ ಇನ್ನೂ ವರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತೀರಾ, ಅದು ಒಳ್ಳೆಯ ಪ್ರಸಿದ್ಧವಾದಂಥ ದೇವಸ್ಥಾನ, ಆ ದೇವಸ್ಥಾನದಲ್ಲಿನೂ ಇರುವಂಥ ವಿಗ್ರಹ ತಂದು ಇಡ್ತೀರಾ. ಕೊಲ್ಲಾಪುರಕ್ಕೆ ಹೋಗಿದ್ನಪ್ಪ, ಅಲ್ಲೊಂದು ವಿಗ್ರಹ ಇದೆ ಲಕ್ಷ್ಮಿ, ಅಲ್ಲಿ ಕೊಲ್ಲಾಪುರ ಲಕ್ಷ್ಮಿನೂ ತಗೊಬಂದು ಇಟ್ಟೆ ಅಂದ್ಕೊಳ್ಳಿ. ಸೊ ಇಲ್ಲೇನಾಗುತ್ತೆ ಅಂದರೆ, ತಗೊಬನ್ನಿ ಬೇಡ ಅಂತ ಹೇಳಲ್ಲ, ಅಲ್ಲಿ ಎಲ್ಲ ವಿಗ್ರಹಗಳು ಒಂದೇ ವಿಗ್ರಹವನ್ನು ಎರಡು ಮೂರು ವಿಗ್ರಹಗಳನ್ನು ತಂದಿಟ್ಟರೆ ಅದಕ್ಕೆ ಪೂಜೆ ಸಲ್ಲೋದಿಲ್ಲ. ಯಾವ ನೀವು ಒಬ್ಬರೇ ಇದ್ದೀರಾ, ನೀವು ನಿಮ್ಮ ಥರ ಒಂದು 10 ಜನ ಇದ್ದರೆ ಯಾರು ಇದು ಅನ್ನೋವಂಥದ್ದು ಬರಲ್ವೇ, ಅಲ್ಲಿ ಸಾನ್ನಿಧ್ಯ ಇರೋಲ್ಲ, ದೈವ ಸಾನ್ನಿಧ್ಯ. ಹಾಗಾಗಿ ಒಂದಕ್ಕಿಂತ ಹೆಚ್ಚು ವಿಗ್ರಹಗಳು ಫೋಟೋಗಳನ್ನು ಇಡಬೇಡಿ, ಯಾಕಂತ ಹೇಳಿದ್ರೆ ಅದನ್ನು ಮೇಂಟೆನೆನ್ಸ್ ಮಾಡೋಕ್ಕಾಗೋದಿಲ್ಲ. ಈಗ ಯಾರೋ ಕೊಟ್ಟರು ಅಂದ್ಕೊಳ್ಳಿ, ಗಣಪತಿ ಕೊಟ್ಟರು ಅಂದ್ಕೊಳ್ಳಿ, ಒಂದು ವಿಗ್ರಹ, ಅದನ್ನು ನೀವು ಶೋಕೇಶಲ್ಲು ಅದನ್ನು ರಿಟರ್ನ್ ಯಾರಿಗನ್ನ ಕೊಡುವಂಥದ್ದು ಮಾಡಿ, ಯಾಕಂದರೆ ಅದನ್ನು ತೊಗೊಂಡೋಗಿ ಎಲ್ಲ ಗಣಪತಿಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಅಲ್ಲಿ ಫಲ ಕೊಡೋದಿಲ್ಲ. ಇದು ಪ್ರಮುಖವಾಗಿ ತಿಳ್ಕೊಬೇಕಾಗಿರುವಂಥದ್ದು. ಮತ್ತು ಕೆಲವು ಮನೆಗಳಲ್ಲಿ ಅಂತೂ ಈ ಶುಕ್ರವಾರ ಈ ಪೂಜೆಗಳೇ ಮಾಡೋದಿಲ್ಲ, ಯಾವಾಗ ವಾರಕ್ಕೊಂದ್ಸತಿ ಇಟ್ಕೊಂಡಿರ್ತಾರೆ, ಡೈಲಿ ಮಾಡಲ್ಲ. ಪೂಜಾ ವಿಧಾನನೂ ನಾವು ತಿಳ್ಕೊಬೇಕಾಗುತ್ತೆ. ಓಕೆ ಗುರುಜಿ, ಅದ್ರ ಮಾಡಿರ್ತಾರೆ. ಕೆಲವರು ಅಡುಗೆ ಮನೆಯಲ್ಲಿ ಇಟ್ಟಿರ್ತಾರೆ, ಕೆಲವು ಅವರು ಅನುಕೂಲ ರೀತಿಯಲ್ಲಿ ಒಂದು ದೇವರ ಮನೆಯನ್ನು ಕಟ್ಟಿರ್ತಾರೆ ಅಂದ್ಕೊಳ್ಳಿ. ಇಲ್ಲಿ ಯಾವಾಗಲೂ ಅಷ್ಟೇ, ಪೂಜೆಯನ್ನು ಮಾಡುವಂಥ ವಿಧಾನವನ್ನು ತಿಳ್ಕೊಂಡ್ರೆ ಖಂಡಿತ ನೀವು ಮಾಡುವಂತಹ ಪ್ರತಿನಿತ್ಯದ ಕೆಲಸಕ್ಕೆ ಬಹಳ ಉಪಯೋಗ ಬರುವಂಥದ್ದು ಆಗಿರುತ್ತೆ. ಯಾಕಂದರೆ ಇವತ್ತು ನಾವು ದೇವ್ರನ್ನ ಲಕ್ಷ್ಮೀನ ಒಲಿಸ್ಕೊಂಡು ಇವತ್ತು ಶುಕ್ರವಾರ ಬೆಳಗ್ಗಿಂದ ಸಂಜೆವರೆಗೂ ಜಪ ತಪ ಮತ್ತು ಲಕ್ಷ್ಮೀ ಪೂಜೆ ಪುನಸ್ಕಾರಗಳು ಬೆಳಗ್ಗಿಂದ ಸಂಜೆವರೆಗೂ ಮಾಡ್ಕೊಂಡಿದ್ರೂ ದುಡ್ಡು ಬರಲ್ಲ, ಇದು ಖಚಿತವಾದಂಥ ಮಾಹಿತಿ. ನಾವು ಕರ್ತವ್ಯ ಏನು ಮಾಡ್ತೀವೋ ದೈವ ಅನುಗ್ರಹಕ್ಕೋಸ್ಕರ, ಅಂದರೆ ಇವತ್ತು ಒಂದು ಕಡ್ಡಿ ಹಚ್ಚಿದ್ದೀವಿ, ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ ಅಂದರೆ ನಾವು ಮಾಡುವಂಥ ಕರ್ತವ್ಯ ಏನು ಇರುತ್ತೆ ಪ್ರತಿನಿತ್ಯದ ಒಂದು ಕೆಲಸ, ಅದರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ತುಂಬಿಸುತ್ತೆ. ಅಂದರೆ ನಾವು ದುಡಿಮೆಗೆ ಅದೇ ಲಕ್ಷ್ಮಿ ಅಂತ ಹೇಳ್ತೀವಿ, ಅದಕ್ಕೆ ಒಂದು ಸಪೋರ್ಟ್ ಆಗಿರುವಂಥದ್ದು ಒಂದು ಪಾಸಿಟಿವ್ ಎನರ್ಜಿ ಬೇಕಲ್ವ ನಮ್ಮ ಮೈಂಡಿಗೆ. ಸೊ ಅದನ್ನು ಕೆಲಸ ಮಾಡೋದು ನಾವು ಪೂಜೆ ಮಾಡುವಂಥ ವಿಧಾನ ಆಗಿರುತ್ತೆ ಅಲ್ವಾ. ಹಾಗಾಗಿ ಪೂಜಾ ವಿಧಾನ ತಿಳಿಸ್ಕೊಡ್ತೇನೆ ನೋಡಿ. ಯಾವಾಗಲೂ ಅಷ್ಟೇ, ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ ದಿವಸ, ಈ ಮೂರು ದಿನ, ಮತ್ತು ಅದ್ರ ಜೊತೆಗೆ ಜ್ಯೇಷ್ಠ ನಕ್ಷತ್ರ ಶುಕ್ರವಾರ,
ನೋಡಿ ಬರ್ಕೋಬಿಡಿ, ಇದು ನೀವು ಮಿಸ್ಲೇ ಮಾಡಬೇಡಿ ಈ ನಾನು ಹೇಳಿರುವಂಥ ಡೇಟ್ಗಳಲ್ಲಿ. ಒಂದು ಕಾಂಬಿನೇಷನ್ಸಲ್ಲಿ ಜ್ಯೇಷ್ಠ ನಕ್ಷತ್ರ ಶುಕ್ರವಾರ ಇರಬೇಕು, ಜ್ಯೇಷ್ಠ ನಕ್ಷತ್ರ ಅಮಾವಾಸ್ಯೆ ಇರಬೇಕು. ಇಂಥ ದಿನಗಳಲ್ಲಿ ಭಾಳ ಹಿಂದೆ ನಾನು ಕೆಲವು ಗ್ರಂಥಗಳು ಓದ್ತಾ ಇರ್ತೇನೆ, ತಾಳೆಗರಿಗಳು ಅವು ಇವೆಲ್ಲ ಹಳೆ ಕನ್ನಡದಲ್ಲಿ ಇರುತ್ತೆ, ಕೆಲವು ತಮಿಳಲ್ಲಿ ಇರುತ್ತೆ, ಕೆಲವು ತೆಲುಗುವಲ್ಲಿ ಆಕಿನ ಕಾಲದಲ್ಲಿ ಬರೆದಿಟ್ಟಿರ್ತಾರೆ. ಸೊ ಅಂಥದ್ದೆಲ್ಲ ನಾನು ಕೆಲವು ತಿಳಿದಿರುವಂಥ ಭಾಷೆ ತಿಳಿದಿರುವಂಥವ್ರ ಹತ್ರ ಬರೆಸ್ಕೊಂಡು ನಾನು ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಜ್ಯೇಷ್ಠ ನಕ್ಷತ್ರ ಶುಕ್ರವಾರ, ಜ್ಯೇಷ್ಠ ನಕ್ಷತ್ರ ಈ ಅಮಾವಾಸ್ಯೆ ದಿವಸ ಈ ಲಕ್ಷ್ಮೀ ಹೋಮ ತಾವರೆ ಹೂವದಲ್ಲಿ ಮಾಡಿದ್ರೆ ಅಷ್ಟ ಐಶ್ವರ್ಯ ಲಭಿಸುತ್ತೆ, ಅಷ್ಟ ಕಷ್ಟಗಳು ಹೋಗುತ್ತೆ ಅನ್ನುವಂಥದ್ದಿದೆ. ಅಂದರೆ ಕೆಲಸಗಳಲ್ಲಿ ನೀವು ಮಾಡ್ತಾ ಇದ್ದೀರಿ, ಯಾವುದೋ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಅಥವಾ ಹೋಟೆಲ್ ಉದ್ಯಮೆಯಲ್ಲಿದ್ದೀರಾ ಅಥವಾ ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅಂದರೆ ನಿಮ್ಮ ಕೆಲಸಕ್ಕೆ ತಕ್ಕಂತಹ ಅನುಕೂಲ ಆಗುತ್ತೆ, ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳುತ್ತೆ. ಸೊ ಆ ರೀತಿ ಕೆಲಸ ಮಾಡುತ್ತೆ. ಅದೇ ರೀತಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯತೆ ಬೇಸಿಕ್ ಆಗಿ ಇದು ಬರುವಂಥ ವಾರಗಳಲ್ಲಿ ಬರುವಂಥ ಎರಡು ವಾರ ಎರಡು ದಿನ, ಮತ್ತು ಅಮಾವಾಸ್ಯತೆ 15 ಒಂದು ತಿಂಗಳಿಗೆ ಒಂದು ಸತಿ ಬರೋದು ಅಮಾವಾಸ್ಯೆ. ಈ ದಿನ ಯಾವಾಗಲೂ ಅಷ್ಟೇ ನೀವು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು, ಒಂದು ಈ ವಿಳೆದೆಲೆಯನ್ನು ತೆಗೆದುಕೊಳ್ಳಿ, ಬಹಳ ವಿಶೇಷ ಉತ್ತರಕ್ಕೆ ಆ ತುದಿ ಇರಬೇಕು, ಇದು ಮಾಡುವಂಥ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಒಂದು ಸಂಗ್ರಹ ಮಾಡ್ಕೊಳ್ಳಿ. ಒಳ್ಳೆಯ ಕುಂಕುಮ ನೋಡಿ, ಇವಾಗೆಲ್ಲ ಕೆಮಿಕಲ್ ಕುಂಕುಮ ಬಂದುಬಿಟ್ಟಿದೆ, ಯಾರ್ಯಾರು ನೋಡ್ತಾ ಇರ್ತೀನಿ, ಹಣೆಗೆ ಇಟ್ಕೊಂಡ್ರೆ ಇನ್ನೊಂದು 2 ದಿನಕ್ಕೆ ಅದು ಹಣೆಯೆಲ್ಲ ಸುಟ್ಟು ಹೋಗ್ಬಿಡುತ್ತೆ. ಆ ಥರ ಕೆಮಿಕಲ್ ಕುಂಕುಮ ಉಪಯೋಗಿಸ್ಬಿಡಿ. ನಿಮ್ಗೆ ಅನುಕೂಲ ಆಗುತ್ತೆ ಅಂದರೆ ಅರಿಶಿನ ಕೊಂಬ್ ತಂದು ಶುದ್ಧವಾಗಿ ನಿಂಬೆಹಣ್ಣು ಹಿಂಡಿ ನೀವೇ ಮಾಡ್ಕೊಳ್ಬಹುದು, ಅದನ್ನು ಮಾಡೋ ವಿಧಾನ ತಿಳ್ಕೊಂಡಿದ್ರೆ. ಸೊ ಒಳ್ಳೆಯ ಅರಿಶಿನ ಬಹಳ ಚೆನ್ನಾಗಿರಬೇಕು. ಆ ರೀತಿ ಒಂದು ಅರಿಶಿನವನ್ನು ತೆಗೆದುಕೊಂಡು ಮತ್ತು ಒಂದು ಸ್ವಲ್ಪ ಕುಂಕುಮ ನಾ ಬಹಳ ಚೆನ್ನಾಗಿರಬೇಕು, ಅದನ್ನು ಕುಂಕುಮ ಅದನ್ನು ಸಂಗ್ರಹ ಮಾಡ್ಕೋಬೇಕು. ಒಂದು ಜೇನುತುಪ್ಪ ಇರಬೇಕು, ಒಂದು ಒಳ್ಳೆಯ ಜೇನುತುಪ್ಪ ಇಷ್ಟು ತೆಗೆದುಕೊಂಡು ಒಂದು ಮೊದಲಿಗೆ ಆ ಜಾಗ ಶುದ್ಧಿ ಮಾಡ್ಕೋಬೇಕು. ದೇವ್ರ ಮನೆಯಲ್ಲಿ ಮಾಡಿ ಒಂದು ಚಿಕ್ಕದಾದಂಥ ಒಂದು ರಂಗೋಲಿಯನ್ನು ಹಾಕಬೇಕು, ಅದು ಚುಕ್ಕೆಗಳಿರಬಾರ್ದು, ಅಷ್ಟದಳ ಹಾಕಿದ್ರೂ ಒಳ್ಳೆಯದೇ. ಅದರ ಮೇಲೆ ಒಂದು ಈ ನಾನು ಹೇಳಿರುವಂಥ ವೀಳ್ಯದೆಲೆ ಇಟ್ಟು ಕುಂಕುಮ ಅರ್ಚನೆ, ಕನಕಧಾರ ಸ್ತೋತ್ರ, ನೋಡಿ ಇವೆರಡೂ ಬಹಳ ರಿಸಲ್ಟ್ ಬರುತ್ತೆ. ವೇದಗಳಲ್ಲಿ ಸ್ವಲ್ಪ ತಿಳ್ಕೊಂಡಿರಲ್ಲ, ಅದು ವೇದಗಳು ಹೇಳೋದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಶ್ರೀ ಸೂಕ್ತ ಇದೆಲ್ಲ ಹೇಳಬಹುದು ಹೆಣ್ಮಕ್ಳು, ಅದೇ ದೊಡ್ಡ ವಿಚಾರ ಅಲ್ಲ, ಆದರೆ ಅದನ್ನು ಪದ್ಧತಿನೇ ಬೇರೆ ಇರುತ್ತೆ. ಈ ಕನಕಧಾರ ಸ್ತೋತ್ರವನ್ನು ಆಟೋಮೆಟಿಕ್ಕಾಗಿ ಹೇಳ್ಬೋದು. ಕನಕ ಅಂದರೆ ಚಿನ್ನನೇ ಹರಿಯುತ್ತೆ ಮನೆಯಲ್ಲಿ ಅಂತ ಹೇಳುತ್ತೆ. ಈಗ ಒಡವೆಗಳೆಲ್ಲ ಇದು ನಾವು ಗಿರಿವಿ ಅಂಗಡಿ ಇಟ್ಟಿರ್ತೀವಿ ಅಥವಾ ಇನ್ನೇನೋ ಕಷ್ಟದಲ್ಲಿ ಇಟ್ಟಿರ್ತೀವಿ, ಬರೋದಿಲ್ಲ ಟೈಮಿಗೆ, ಇವೆಲ್ಲ ಸಹಜ ಮನೆಯ ಕುಟುಂಬದಲ್ಲಿ ಅಂತಹದ್ದು ಇದ್ದಿದ್ರೇನು ಹೋಗುತ್ತೆ. ಒಂದು ಗ್ರಾಮ್ ಚಿನ್ನ ಉಳಿಯಲ್ಲ ಅಂತಾರೆ ಕೆಲವರು, ಅಂಥವ್ರಿಗೂ ಉಪಯೋಗ ಕನಕಧಾರ ಸ್ತೋತ್ರ. ಕುಂಕುಮಾರ್ಚನೆ ಮಾಡಿದ ಮೇಲೆ ನೀವೇನು ಮಾಡ್ತೀರಂತ ಹೇಳಿದ್ರೆ, ದೇವರಿಗೆ ಒಂದು ಪಚ್ಚ ಕರ್ಪೂರದಲ್ಲೇ ಮಂಗಳಾರತಿ ಮಾಡಿ, ಮಾಮೂಲಿ ಕರ್ಪೂರಕ್ಕಿಂತ ಪಚ್ಚ ಕರ್ಪೂರದಲ್ಲಿ ಲಕ್ಷ್ಮೀ ಭಾವಚಿತ್ರ, ಮತ್ತು ಲಕ್ಷ್ಮಿಗೆ ಯಾವಾಗಲೂ ಅಷ್ಟೇ ಸುಗಂಧಭರಿತವಾದಂತಹದ್ದು ಸೇವಂತಿ ಹೂವು ಆಗ್ಬೋದು, ಮಲ್ಲಿಗೆ ಹೂವು ಆಗ್ಬೋದು, ಹಾಕಿ ಅರ್ಚನೆ ಮಾಡಿಸಿ ಆ ಒಂದು ಏನು ಕುಂಕುಮಾರ್ಚನೆ ಮಾಡಿರುವಂಥದ್ದು ಒಂದು ಚಿಟಿಕೆ ಒಂದು ಒಂದು ಸ್ವಲ್ಪ ಅಷ್ಟು ಒಂದು 1/4 ಸ್ಪೂನ್ ಜೇನುತುಪ್ಪವನ್ನು ಕಲಸ್ಕೊಳ್ಳಿ. ಅದು ಯಾವಾಗಲೂ ಅಷ್ಟೇ ನೀವು ಆ ದೇವ್ರ ಮನೆಯಲ್ಲಿ ಒಂದು ಹೆಬ್ಬಾಗಿಲಿಗೆ ಮತ್ತು ಈ ಮೇನ್ ಡೋರ್ ಏನಿರುತ್ತೆ ಅಲ್ಲಿ ಇಡಿ. ನೀವು ಯಾವಾಗಲೂ ಅಷ್ಟೇ ದುಡ್ಡಿನ ಅಭಾವ ಬರಲ್ಲ, ಸಮಸ್ಯೆಗಳಿಂದ ದೂರ ಹೋಗುತ್ತೆ. ಇನ್ನು ನಿಮ್ಮ ಮನೆ ಹತ್ರ ಏನಾದರೂ ದಾತ್ರಿ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಏನಾದರೂ ಗಿಡ ಇತ್ತು ಅಂದರೆ ಅದಕ್ಕೂ ನೀವು ಕುಂಕುಮಾರ್ಚನೆ ಮಾಡಿ ಆ ಜೇನುತುಪ್ಪದಲ್ಲಿ ಏನು ಸ್ವಲ್ಪ ಬೆಳೆದು ಮಿಕ್ಸ್ ಮಾಡಿಕೊಂಡು ಆ ಒಂದು ದಾತ್ರಿ ಗಿಡಕ್ಕೆ ಬುಡಕ್ಕಿಟ್ಟರೇನೋ ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿರುತ್ತೆ, ಅಭಿವೃದ್ಧಿ ಚೆನ್ನಾಗಾಗುವಂಥದ್ದಿರುತ್ತೆ. ಇಷ್ಟೆಲ್ಲ ಮಾಡಿಬಿಟ್ಟು ನಾವು ಯಾವಾಗಲೂ ಮನೆಯಲ್ಲಿ ಗಲಾಟೆ ಮಾಡಿಕೊಂಡು ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಕಿರಿಕಿರಿ ಮಾಡಿಕೊಂಡಿದ್ರೆ ಅಥವಾ ಯಾವಾಗಲೂ ಬೈಕೊಂಡು ಅಶುಭ ಒಂದು ರೀತಿಯಲ್ಲಿ ಜಗಳ ಮಾಡ್ತಾ ಇದ್ರೆ ಲಕ್ಷ್ಮಿನೇ ಇಲ್ಲಲ್ಲ. ಯಾವಾಗಲೂ ಅಷ್ಟೇ ಆ ದಿನ ಪೂಜೆ ಮಾಡೋ ದಿನ ಯಾವುದೇ ಕಾರಣಕ್ಕೂ ಗಲಾಟೆಗಳು ಇರಬಾರ್ದು, ಇದು ತಿಳ್ಕೊಳ್ಬೇಕಾಗುವಂಥದ್ದು ಇರುತ್ತೆ. ಹಾಗಾಗಿ ನೀವು ಕಳಶ ಇಡ್ತಿರೋ ಅಥವಾ ವಿಗ್ರಹ ಇಡ್ತಿರೋ ಫೋಟೋ ಇರ್ತಾರೋ ನಿಮ್ಮ ಒಂದು ಅನುಸಾರವಾಗಿ ಮಾಡ್ಕೋಬಹುದು. ನಮ್ಮ ಕಳಶನೇ ಇಡಬೇಕು, ಫೋಟೋನೇ ಇಡಬೇಕು. ಎಲ್ಲಿ ದೇವರು ಬರೆದಿಲ್ಲ ನಮಗೆ ಕಳಶ ಆರಾಧನೆ ಇಲ್ಲ ಅಂತ ಹೇಳ್ತಾರೆ, ನಾವು ತೆಂಗಿನಕಾಯಿ ಇಡಲ್ಲ ಅಂತಾರೆ, ನಿಮ್ಮ ನಿಮ್ಮ ಅನುಕೂಲ. ಕೆಲವರು ಇನ್ನೂ ತಲೆ ಕೆಡಿಸ್ಕೊತಾರೆ, ಭಾಳ ಜನ ಕೇಳ್ತಾರೆ ಗುರುಗಳೇ ಅದು ಯಾವುದೋ ಒಂದು ಮಾಧ್ಯಮದಲ್ಲಿ ಬರ್ತಾರೆ, ನೀವು ಹೇಳ್ತಾ ಇರ್ತೀರಾ, ನೀವು ಹೇಳ್ತೀರಾ ಆ ಎಣ್ಣೆ ಹಾಕಬೇಕು ಈ ಎಣ್ಣೆ ಹಾಕಬೇಕು, ತಲೆ ಕೆಡಿಸ್ತಾರೆ ಯಾವ ಎಣ್ಣೆ ಹಾಕೋದು ಅಂತ ಹೇಳ್ತಾರೆ. ನೋಡಿ ನಾನು ಒಂದು ಮಾತು ಹೇಳ್ತೀನಿ, ನಿಮ್ಗೆ ಯಾವುದು ಎಣ್ಣೆ ಇಷ್ಟ ಬರುತ್ತೆ, ಎಳ್ಳೆಣ್ಣೆ ಹಾಕ್ತೀರಾ, ಅಯ್ಯೋ ಶನೇಶ್ವರ ಬಂದ್ಬಿಡ್ತಾನೆ ಅಂತ ಯಾಕೆ ಚಿಂತೆ ಮಾಡ್ತೀರಾ, ಕೊಬ್ಬರಿ ಎಣ್ಣೆ ಹಾಕ್ತೀರಾ ಹಾಕಿ, ತುಪ್ಪ ಹಾಕ್ತೀರಾ ಹಾಕಿ, ನಿಮ್ಮ ಅನುಸಾರವಾಗಿ ನಿಮ್ಗೇನು ಅನಿಸುತ್ತೋ ನೀವು ಮಾಡಬೇಕಾಗಿರುವಂಥ ಕರ್ತವ್ಯ ಪೂಜೆ ಮಾಡ್ತಾ ಇದ್ದೀರಾ, ನೀವು ಅವ್ರು ಹೇಳಿದ್ರು ಇವರು ಹೇಳಿದ್ರು ನಾನು ಹೇಳಿದ್ರು ಅದು ಬೇಡ, ನಿಮಗೆ ಭಾವನೆ ಯಾವುದು ಬರುತ್ತೋ ಅದು ಮಾಡಿ, ತೃಪ್ತಿಯಿಂದ ಮಾಡಿ. ಅಷ್ಟು ಮಾಡಿದ್ರೆ ಎಣ್ಣೆಗಳು ಕಥೆನೂ ಇರಲ್ಲ, ಏ ಹಾಕಬೇಕು ಅದೇ ಹಾಕಬೇಕು ಅಂತ ಏನಿಲ್ಲ. ಸೊ ಒಳ್ಳೇದಾಗುತ್ತೆ, ಈ ರೀತಿ ಮಾಡ್ಬೋದು. ನಾನು ಶುಕ್ರನ ವಿಚಾರ ಹೇಳೋದ್ನಲ್ಲ ಆವಾಗಲೇ, ಶುಕ್ರ ಗುರು ಲಗ್ನದ ವಯಸ್ಸು ಅದು ಸ್ವಲ್ಪ ಜಾತಕದಲ್ಲಿ ಇದ್ದರೆ ಒಂದ್ಸತಿ ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಲಕ್ಷ್ಮಿ ಯಂತ್ರ, ಅಷ್ಟಲಕ್ಷ್ಮಿ ಯಂತ್ರ ಮತ್ತು ಅದೆಲ್ಲ ಒಂದು ಧನಾಕರ್ಷಣದ ಚಕ್ರ ಒಂದು ಬರ್ಕೊಡ್ತಾ ಇದ್ದೀನಿ, ಅದು ಮನೇಲಿ ಇಡಿ, ಒಳ್ಳೇದಾಗುತ್ತೆ. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಹರೇ ಶ್ರೀನಿವಾಸ.
ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದು. ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಭಾರತೀಯ ಸಂಪ್ರದಾಯ ಟ್ರಸ್ಟ್, ನಂಬರ್ 44/1, 4 ಕ್ರಾಸ್.